ರೈತ ನಾಯಕ ಟಿಕಾಯತ್ ಮೇಲೆ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಕಾಯತ್ನ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ರಾಜ್ಯಾಧ್ಯಕ್ಷರು ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಅವರು ಗಾಂಧಿ ಭವನದಲ್ಲಿಯೇ ಟಿಕಾಯತ್ ಅವರನ್ನು ಭೇಟಿ ಮಾಡಿ ಡಿಕೆ ಶಿವರು ಮಾತನಾಡಿದ್ದಾರೆ ಯೋಗಕ್ಷೇಮ ವಿಚಾರಿಸಿದ್ದಾರೆ ಏನಾಯಿತು ಹೇಗಾಯಿತು ಅಂತ ಹೇಳಿ ಘಟನೆ ಬಗ್ಗೆ ಟಿಕಾಯತ್ ಅವರನ್ನು ಕಂಡು ಅವರೊಂದಿಗೆ ಮಾತಾಡಿದ್ದಾರೆ ಟಿಕಾಯತ್ಗೆ ಧೈರ್ಯ ಹೇಳಲಿಕ್ಕೆ ಗಾಂಧಿ ಭವನಕ್ಕೆ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ಅಂದ್ರೆ ಈ ರೀತಿಯಲ್ಲಿ ಒಂದು ಯಾರಿಗಾದರೂ ಒಂದು ಶಾಕ್ ಇದು ಯಾರೇ ಆಗಿರಲಿ ಒಂದು ಶಾಕ್ ಇದು ಏಕಾಯಕಿ ಬರೋದು ರಾಷ್ಟ್ರ ಮಟ್ಟದ ಒಬ್ಬ ರೈತ ಮುಖಂಡನ ಮೇಲೆ ಇದಕ್ಕಿದಂತೆ ಹಲ್ಲೆ ಮಾಡೋದು ಮಸಿ ಬಳಿಯೋದು ಅಂದ್ರೆ ತಮಾಷೆ ವಿಚಾರ ಅಲ್ಲ ಅದು ಕಾರಣಗಳು ಕಾಣಿಸ್ತಾ ಇಲ್ಲ ನಮಗೆ ಕಾರಣಗಳು ಕಾಣಿಸ್ತಾ ಇಲ್ಲ ಒಂದ ಕಡೆ ಈ ತರ ಎಲ್ಲ ಮಸಿ ಬಳದು ಆನಂತರ ಹೊಡೆದ ಮೇಲೆ ಮೋದಿ 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 ಅಂತ ಹೇಳಿ ಹೋಗಿ ಕೂಡ ಹೋಗಿದ್ದಾರೆ ಗೊತ್ತಿಲ್ಲ ಯಾರು ಮಾಡಿದ್ರು ಯಾಕ್ ಮಾಡಿದ್ರು ಯಾರ್ ಕಡೆ ಅವರು ಮಾಡಿದ್ರು ಗೊತ್ತಿಲ್ಲ ಇದೆ ವೇಳೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಬಂದು ಟಿಕಾಯತ್ ಅವರನ್ನ ನೀವು ಹೇಗಿದ್ದೀರಿ ಏನಾಯಿತು ಅಂತ ಕೇಳಿದ್ದಾರೆ ಹಲ್ಲೆ ನಡೆಸಿರೋದು ಖಂಡನೀಯ ಕಾಂಗ್ರೆಸ್ ಪಕ್ಷ ಇಡಿ ಅವರಿಗೆ ಹಿಂದೆ ಕೂಡ ಅವರ ಮಾಡಿದಂತ ಹೋರಾಟಕ್ಕೆ ನಾವು ಬೆಂಬಲವಾಗಿ ನಿಂತುಕೊಂಡು ಕೇಸ್ ಎಲ್ಲ ನಾವು ಹಾಕಿಸಿಕೊಂಡಿದ್ದೇವೆ ನಮ್ಮ ಮೇಲೆಲ್ಲ ಕೇಸ್ ಎಲ್ಲ ಕೂಡ ಹಾಕಿದ್ದಾರೆ ಸುಮಾರು 45,000 ಜನ ಅವತ್ತಿನ ಕಾಲದಲ್ಲಿ ರೈತ ಬಾವುಟ ಕಾಂಗ್ರೆಸ್ ಧ್ವಜ ರಾಷ್ಟ್ರ ಧ್ವಜ ಎಲ್ಲ ಹಿಡಿದು ಅವರಿಗೆ ಬೆಂಬಲವಾಗಿ ನಿಂತುಕೊಂಡು ಅವರು ಈ ದೇಶಕ್ಕೆ ಮಾಡಿದಂತ ಒಂದು ದೊಡ್ಡ ತ್ಯಾಗ ಇಂತ ಬಲಿಷ್ಠವಾದಂತ ಸರ್ಕಾರ ಅವರು ಬಿಜೆಪಿ ಅವರು ಏನು ಮೂರು ಶಾಸನ ತಂದಿದ್ರು ಅದನ್ನ ಯೂಟರ್ನ್ ಮಾಡಂತ ಕೆಲಸ ಮಾಡಿ ಪ್ರಧಾನಮಂತ್ರಿ ಕ್ಷಮಾಪಣೆಯನ್ನ ಕೇಳಿದರು ಅದ ಇನ್ನ ಕರ್ನಾಟಕ ರಾಜ್ಯದಲ್ಲಿ ಯೂಟರ್ನ್ ಆಗಿಲ್ಲ ಅವರು ಬಂದು ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡಂತ ಹಕ್ಕು ಎಲ್ಲವಾಗಿ ಅವರಿಗೆ ಬೆಂಬಲಕ್ಕೆ ನಿಂತುಕೊಳ್ಳುತ್ತೇವೆ ಅವರು ಪಕ್ಷಾತೀತವಾಗಿ ರೈತರ ಪ್ರತಿನಿಧಿಯಾಗಿ ರೈತರ ಧ್ವನಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಇಂತ ಒಂದು ಪೊಲೀಸ್ ಭದ್ರತೆ ಕೊಡದೆ ಇಂತ ಒಂದು ಕೃತ್ಯವನ್ನು ಮಾಡಿದ್ದು ಇಡಿ ಕರ್ನಾಟಕಕ್ಕೆ ಅವಮಾನ ಇಡಿ ರಾಜ್ಯದ ಎಲ್ಲ ರೈತರಿಗೆಲ್ಲ ಎಲ್ಲರೂ ಕೂಡ ಒಂದು ಅವಮಾನ ಸೋ ಕೂಡಲೇ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ನಾನು ಒತ್ತಾಯವನ್ನು ಮಾಡ್ತೀನಿ ಈ ರೀತಿ ರೈತ ನಾಯಕ ಟಿಕಾಯತ್ ಮೇಲೆ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ರೈತ ನಾಯಕನ ಮೇಲೆ ಹಲ್ಲೆ ಏನಾಗಿದೆ ಇದು ಖಂಡನೀಯ ಇದು ರೈತರ ಸಮಸ್ಯೆ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಕೊಂಡು ಅವರ ಪಾಡಿಗೆ ಅವರು ಮಾತಾಡ್ತಾ ಇದ್ರು ಇದೇ ವೇಳೆ ಕಿಡಿಗೇಡಿಗಳು ಅಟ್ಯಾಕ್ ಮಾಡಿದ್ದು ಸರಿಯಲ್ಲ ಅವರ ಮುಖಕ್ಕೆ ಮಸಿ ಬಳಿದಿದ್ದಂತ ಖಂಡನೀಯ ಇದು ಒಬ್ಬ ರೈತ ನಾಯಕನನ್ನ ನಡೆಸಿಕೊಳ್ಳತಕ್ಕಂತ ರೀತಿ ಹೀಗಲ್ಲ ರೈತ ನಾಯಕನಿಗೆ ಹೀಗೆ ಮಾಡ್ತಾರೆ ಅಂತ ಹೇಳಿದ್ರೆ ಹೇಗೆ ಅವರಿಗೆ ಮಸಿ ಬಳಿಯುವುದು ರೈತರಿಗೆ ಮಾಡಿದಂತ ಅವಮಾನ ಒಂದು ಮೂರು ಕೃಷಿ ಕಾಯ್ದೆಗಳ ವಿರುದ್ಧವಾಗಿ ಸೆಣಸಿ ಅದನ್ನ ಇಡಿ ಕೇಂದ್ರ ಸರ್ಕಾರವೇ ಒಂದು ವರ್ಷ ಸೆಣಸಿ ಕೇಂದ್ರ ಸರ್ಕಾರ ವಾಪಸ್ ತೆಗೆದುಕೊಳ್ಳುವಂತೆ ಮಾಡಿದಂತ ನಾಯಕನಿಗೆ ಮಾಡಿರೋ ಅವಮಾನ ಇದು ನಾನಂತೂ ಇದನ್ನ ತೀವ್ರವಾಗಿ ಖಂಡಿಸ್ತೀನಿ ಕೂಡಲೇ ಕಿಡಿಗೇಡಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಕೂಡ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಮೋದಿ ಅವರ ಹೆಸರನ್ನ ಇಟ್ಕೊಂಡು ಇವತ್ತು ಅವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಮಸಿಗೊಳಿಸಿಕೊಂಡು ಖಂಡನೀಯ ನಾನಂತೂ ಸಂಪೂರ್ಣವಾಗಿ ಇದಕ್ಕೆ ನಾವು ನಮ್ಮ ಕ್ರೀಡಿಸ್ಕೊಳ್ಳಕ್ಕೆ ಶಿವಕುಮಾರ್ ಜೋಹಳಿ ಇದ್ದಾರೆ ಶಿವಕುಮಾರ್ ಜೋಹಳಿ ಆಯ್ತು ಈಗ ಒಬ್ಬ ರೈತ ಮುಖಂಡನ ಮೇಲೆ ಹಲ್ಲೆ ಆಗುತ್ತೆ ಅಂದ್ರೆ ಇದೇ ರೈತ ಮುಖಂಡ ಒಂದು ವರ್ಷ ಕಾಲ ಅನೇಕ ರೈತರ ಒಕ್ಕೂಟವನ್ನು ಇಟ್ಕೊಂಡು ದೆಹಲಿಯಲ್ಲಿ ಪ್ರತಿಭಟನೆಯನ್ನು ಮಾಡಿ ಕೇಂದ್ರ ಸರ್ಕಾರ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳುವಂತೆ ಮಾಡಿದಂಥ ಹೋರಾಟಗಾರ ಆಯಿತು ಅವತ್ತಿಗೆ ಕಾಂಗ್ರೆಸ್ನವರು ಹೋದರೂ ಒಳಗಡೆ ಬಿಟ್ಕೊಳ್ಳಿಲ್ಲ ಇವರು ಜೆ ಡಿ ಎಸ್ನವರು ಹೋದರೂ ಬಿಟ್ಕೊಳ್ತಾ ಇರಲಿಲ್ಲ ಬಿ ಜೆ ಪಿಯವರು ಹೋದರೂ ಬಿಟ್ಕೊಳ್ತಾ ಇರಲಿಲ್ಲ ಕಾರಣ ಇದಕ್ಕೆ ಪೊಲಿಟಿಕಲ್ ಟಚ್ ಬಂದುಬಿಡುತ್ತೆ ಅಂತ ರಾಜಕೀಯ ಟಚ್ ಬಂದುಬಿಟ್ರೆ ಅದಕ್ಕೆ ಬೇರೆ ಅರ್ಥ ಬರುತ್ತೆ ಇದು ರಾಜಕೀಯೇತರ ಹೋರಾಟ ಅಂತ ಅವರು ಹೋರಾಟವನ್ನು ಮಾಡ್ತಾ ಇದ್ರು ಈಗ ಆಯಿತು ಒಂದು ಹಲ್ಲೆ ನಡೆದಿದೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಬಂದಿದ್ದಾರೆ ಮಾನವೀಯತೆ ಮೇಲೆ ಬಂದಿರಬಹುದು ಆದರೆ ಬೇರೆಯವರು ಕೂಡ ಬರಬಹುದಾಗಿತ್ತಲ್ವಾ ಒಂದು ಸಾಂತ್ವನ ಹೇಳಬಹುದಾಗಿತ್ತಲ್ವಾ ಸರ್ಕಾರದ ವತಿಯಿಂದ ಯಾವುದೋ ಸಚಿವನೋ ಶಾಸಕನೋ ಯಾರಾದರೂ ಬರಬಹುದಾಗಿತ್ತಲ್ವಾ ಇಲ್ಲಿ ಹಲ್ಲೆ ಆಗಿರೋ ರೈತ ಮುಖಂಡನ ಮೇಲೆ ಅಲ್ವಾ ಈಗ ಯಾಕೆ ಯಾರಿಗೂ ಬರುವಷ್ಟು ಸೌಜನ್ಯ ಕೂಡ ಇರದೆ ಹೋಯ್ತಾ ಇದು ನಮ್ಮ ರಾಜ್ಯದ ಅತಿಥಿ ರಾಕೇಶ್ ಟಿಕಾಯತ್ತು ಆ ಹೋರಾಟಗಾರ ಪಾಲಿಟಿಕ್ಸ್ ಬಿಟ್ಬಿಡಿ ಒಂದು ಒಂದು ಹ್ಯುಮ್ಯಾನಿಟಿ ಬೇಡವಾ ಶಿವು ಅಷ್ಟೂ ಇಲ್ಲ ಇಲ್ದಂತ ಆಯ್ತಾ ಇಲ್ಲಿ ಅಂತ ಖಂಡಿತ ರಮಕ್ಕ ಯಾಕೆಂದ್ರೆ
ದೆಹಲಿಯಿಂದ ಬೆಂಗಳೂರಿಗೆ ಟಿಕಾಯತ್ ಅವರು ಬರ್ತಾರೆ ರಾಷ್ಟ್ರೀಯ ಕಿಸಾನ್ ಮೋರ್ಚಾ ಅಧ್ಯಕ್ಷರು ಟಿಕಾಯತ್ ಯಾಕಂದ್ರೆ ಇಂದ ನೀವು ಹೇಳಿದಾಗೆ ಮೂರು ವಿವಾದಾತ್ಮಕ ಕೃಷಿ ಕಾಯ್ದೆಗಳನ್ನ ವಿರೋಧಿಸಿ ದೆಹಲಿಯಲ್ಲಿ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಿ ಒಂದು ವರ್ಷಗಳ ಕಾಲ ಮಳೆ ಬಿಸಿಲು ಗಾಳಿ ಜೊತೆಗೆ ಎಷ್ಟೆಲ್ಲ ಅಡೆತಡೆಗಳು ಮಾಡಿದ್ರು ಕೂಡ ಪ್ರತಿಭಟನೆಯನ್ನ ಕೈಬಿಡಲಿಲ್ಲ ಪ್ರತಿಭಟನೆಯನ್ನ ಮಾಡಿ ಕೊನೆಗೂ ಕೂಡ ನ್ಯಾಯ ದಕ್ಕಿಸಿಕೊಳ್ಳುವಲ್ಲಿ ಆ ಹೋರಾಟ ಯಶಸ್ವಿಯಾಗಿತ್ತು ಅದರ ಮುಂಚೂಣಿಯಲ್ಲಿದ್ದಂಥವರು ಇದೇ ಟಿಕಾಯತ್ ಇವತ್ತು ಅವರು ಚುಕ್ಕಿ ನಂಜುಂಡಸ್ವಾಮಿ ಅವರು ಯಾಕೆಂದ್ರೆ ರೈತ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡಬೇಕು ಆತ್ಮಾವಲೋಕನವನ್ನ ಮಾಡ್ಕೊಳ್ಬೇಕು ಇವತ್ತು ರೈತರ ಹೋರಾಟದ ಬಗ್ಗೆ ಸಾಕಷ್ಟು ಅಪವಾದಗಳು ಈಗಾಗಲೇ ಎದುರಾಗ್ತಾ ಇದೆ ಅಂದ್ರೆ ದಾರಿ ತಪ್ಪಿಸುವಂತ ಒಂದು ಪ್ರಯತ್ನಗಳನ್ನ ಇಂದು ಕೂಡ ಮಾಡಿದ್ರು ಈಗಲೂ ಕೂಡ ಕೆಲವರು ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಅದರ ಬಗ್ಗೆ ನೀವೇ ಇಲ್ಲಿ ರಾಜ್ಯದ ಜನರನ್ನ ಉದ್ದೇಶಿಸಿ ನೀವು ಮಾತು ಹೇಳಿಕೆಗಳನ್ನ ಕೊಡಬೇಕು ಅನ್ನುವಂತ ಒಂದು ಮನವಿಯನ್ನ ಮುಂದಿಡ್ತಾರೆ ಹಾಗಾಗಿ ಟಿಕಾಯತ್ ಅವರು ಬೆಂಗಳೂರಿನ ಕುಮಾರಪ್ಪ ರಸ್ತೆಯಲ್ಲಿರುವಂತಹ ಗಾಂಧಿ ಭವನದಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನ ಇಟ್ಕೊಳ್ತಾರೆ ಟಿಕಾಯತ್ ಚುಕ್ಕಿ ನಂಜುಂಡ ಸ್ವಾಮಿ ಸೇರಿದಂತೆ ಸಂಪರ್ಕ ಸ್ಪಷ್ಟವಾಗಿ ಸಾಧ್ಯವಾಗ್ತಿಲ್ಲ ಶಿವು ಥ್ಯಾಂಕ್ ಯು